हरे कृष्णा। इवत्तिंद नाव भागवत श्रीमद् भागवत श्रवण माडण भगवंतन इच्छे इदु मुंदु वरीलि अंत प्रार्थिसुत्तेने। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायण नमस्कृत नरम चैव नरोत्तमं देवीं सरस्वती व्यासं ततो जयंतीरेत्प्रायेषु भद्रेषु नित्यं भागवत सेवया भगवती उत्तम श्रोते भक्ति मग्नानतिमिरान्धस्य ज्ञानाञ्जनशलाकय चक्षुरुन्मीलितं येन तस्मै श्रीगुरवे नमः। विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नाम्नि नमस्ते। सरस्वते देवे गौरवाणि प्रचारिणे निर्विशेष शून्यवादी पाश्चात्यदेशतारिणे जय श्रीकृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। तो भागवत ಮೊದಲ ಸ್ಕಂದ ಮೊದಲನೇ ಅಧ್ಯಾಯ ಶ್ಲೋಕ ಒಂದು. ಓಂ ನಮೋ ಭಗವತೆ ವಾಸುದೇವಾಯ ತನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೇಷು ಅವಿಘ್ನಾಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವೈ ಮುಹ್ಯಂತಿ ಯತ್ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಃ धामना स्वेन सदा निरस्तकुहकं सत्यं परं धीमहि। ಈ ಮೊದಲನೇ ಶ್ಲೋಕದಲ್ಲಿ ಭಗವಾನ್ ಶ್ರೀಕೃಷ್ಣನ ಸ್ಥಾನವನ್ನು ವರ್ಣಿಸಿ ಅವನಿಗೆ ನಮನಗಳನ್ನು ಅರ್ಪಿಸಲಾಗುತ್ತಾ ಇದೆ. ಓಂ ನಮೋ ಭಗವತೆ ವಾಸುದೇವಾಯ ಅನುವಾದ. ಓ ನನ್ನ ಪ್ರಭು ಶ್ರೀಕೃಷ್ಣನೇ, ವಸುದೇವನ ಪುತ್ರನೇ, ಓ ಸರ್ವವ್ಯಾಪಿಯಾದ ದೇವೋತ್ತಮ ಪುರುಷನೇ, ನಾನು ನಿನಗೆ ಗೌರವಪೂರ್ವಕ ನಮನಗಳನ್ನು ಅರ್ಪಿಸುತ್ತಿದ್ದೇನೆ. ಜನ್ಮಾದ್ಯಸೋ ಯಸ್ಯ ಅಥೋ. ಸೊ ನಾನು ಈ ಭಗವಾನ್ ಶ್ರೀಕೃಷ್ಣನ ಮೇಲೆ ಧ್ಯಾನ ಮಾಡ್ತಾ ಇದ್ದೀನಿ, ಏಕೆಂದರೆ ಅವನು ಪರಮಸತ್ಯ ಹಾಗೂ ಸಕಲ ಕಾರಣಗಳ ಕಾರಣ ಮತ್ತು ಈ ಭೌತಿಕ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಮತ್ತು ಲಯಗಳ ಕಾರಣನೂ ಹೌದು. ಅವನು ನೇರವಾಗಿ ಮತ್ತು ಪರೋಕ್ಷವಾಗಿ ಎಲ್ಲ ಅಭಿವ್ಯಕ್ತಿಗಳ ತಿಳುವಳಿಕೆಯನ್ನು ಹೊಂದಿರುತ್ತಾನೆ ಮತ್ತು ಅವನು ಸ್ವತಂತ್ರನು, ಏಕೆಂದರೆ ಅವನನ್ನು ಮೀರಿರುವ ಯಾವ ಕಾರಣವೂ ಇಲ್ಲ. ಅವನು ಮೊದಲಿಗೆ ಬ್ರಹ್ಮ, ಮೂಲ ಜೀವಿಯಾದ ಬ್ರಹ್ಮನಿಗೆ ಈ ವೈದಿಕ ಜ್ಞಾನವನ್ನು ಹೃದಯದಿಂದ ದಯಪಾಲಿಸ್ತಾನೆ. ಅವನಿಂದ ಮಹಾ ಋಷಿ ಮುನಿಗಳು, ದೇವದೇವತೆಗಳು ಭ್ರಮೆಗೆ ಒಳಗಾಗುತ್ತಾರೆ. ಅವನಿಂದ ಮಾತ್ರ ಈ ತ್ರಿಗುಣಗಳಿಂದ ಆಗಿರುವಂತಹ ಈ ಭೌತಿಕ ಪ್ರಪಂಚವು ನಿಜವಾಗಿಲ್ಲದೇ ಆದರೂ ನಿಜವಾಗಿ ಕಾಣುತ್ತದೆ. ಆದ್ದರಿಂದ ನಾನು ಈ ಭಗವಾನ್ ಶ್ರೀಕೃಷ್ಣನನ್ನು ಧ್ಯಾನಿಸುತ್ತೇನೆ. ಅವನು ತನ್ನ ಸನಾತನ ಧಾಮದಲ್ಲಿ ಸನಾತನವಾಗಿ ಸ್ಥಿತನಾಗಿರುತ್ತಾನೆ ಮತ್ತೆ ಆ ಸನಾತನ ಧಾಮವು ಈ ಭ್ರಾಮಕ ತ್ರಿಗುಣಗಳ ಇಂದ ಯಾವ ಸದಾ ಮುಕ್ತವಾಗಿರುತ್ತದೆ. ನಾನು ಅವನ ಮೇಲೆ ಧ್ಯಾನಿಸುತ್ತಿದ್ದೇನೆ, ಏಕೆಂದರೆ ಅವನು ಪರಮ ಸತ್ಯ. ಸೊ ಇಲ್ಲಿ ಭಗವಾನ್ ಕೃಷ್ಣನ ಹಲವಾರು ಒಂದು ಕೃಷ್ಣನ ವರ್ಣನೆ ನಡೀತಾ ಇದೆ ಇಲ್ಲಿ. ಅವನು ಪರಮ ಸತ್ಯ, ಸರ್ವ ಕಾರಣಗಳ ಕಾರಣ, ಸ್ವರಾಟ್ ಅವನು ಎಲ್ಲವನ್ನು ತಿಳಿದಿರೋನು, ಸ್ವತಂತ್ರನು, ಅಭಿಜ್ಞ ಸರ ಎಲ್ಲವನ್ನು ತಿಳಿದಿರೋನು, ಸ್ವರಾಟ್ ಸರ್ವ ಸ್ವತಂತ್ರನು, ಮತ್ತೆ ಬ್ರಹ್ಮನಿಗೆ ವೈದಿಕ ಜ್ಞಾನವನ್ನು ಕೊಟ್ಟಿದ್ದವನು, ಅಲ್ಲದೆ ಎಲ್ಲರಿಗೂ ಒಂದು ಭ್ರಮೆಯ ಕಾರಣ. ಮತ್ತೆ ಈ ಭೌತಿಕ ಜಗತ್ತು ಅವನಿಂದಲೇ ಸೃಷ್ಟಿಯಾಗಿರೋದು, ಅದು ತಾತ್ಕಾಲಿಕವಾಗಿದ್ದರೂ ಕೂಡ ಅವನಿಂದ ಸೃಷ್ಟಿ ಆಗಿರೋದ್ರಿಂದ ನಿಜವಾಗಿ ಕಾಣುತ್ತದೆ. ಅದರಿಂದ ಜೀವಿಗಳು ಭ್ರಮೆಗೆ ಒಳಗಾಗಿದ್ದಾರೆ. ಆದ್ದರಿಂದ ನಾನು ಅವನ ಧ್ಯಾನ ಮಾಡ್ತಾ ಇದ್ದೀನಿ, ಏಕೆಂದರೆ ಅವನು ಪರಮಸತ್ಯ. ಹೀಗೆ ಭಗವಾನ್ ಕೃಷ್ಣನ ಸ್ಥಾನವನ್ನು, ಸ್ಪಷ್ಟವಾದ ಸ್ಥಾನ,
ವಾಸುದೇವ ಸರ್ವಂ, ಎಲ್ಲವೂ ವಾಸುದೇವ, ಕೃಷ್ಣ. ಈ ಕೃಷ್ಣನ ಒಂದು ಸ್ತುತಿಯೊಂದಿಗೆ ಈ ಭಾಗವತವು ಪ್ರಾರಂಭವಾಗುತ್ತಾ ಇದೆ. ಶ್ಲೋಕ 2 ಮತ್ತು 3 ರಲ್ಲಿ ಶ್ರೀಮದ್ ಭಾಗವತದ ಒಂದು ವಿಶೇಷ ಗುಣವನ್ನು, ಸ್ಥಾನವನ್ನು ವರ್ಣನೆ ಮಾಡಲಾಗಿದೆ. ಶ್ಲೋಕ 2, ಧರ್ಮ ಪ್ರೋಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೇರೀಶ್ವರ ಸದ್ಯೋ ಹೃದ್ಯವರುದ್ಯತೆ ಪ್ರಕೃತಿ ಬಿ ಶುಶ್ರೂಷು ಬಿಸ್ತಕ್ಷಣಾತ್. ಭೌತಿಕವಾಗಿ ಪ್ರೇರೇಪಿತವಾಗಿರುವಂತಹ ಸಕಲ ಧಾರ್ಮಿಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸಿರುವಂತಹ ಈ ಭಾಗವತ ಪುರಾಣವು ಅತ್ಯಂತ ಅತ್ಯುನ್ನತ ಸತ್ಯವನ್ನು ಮಂಡಿಸುತ್ತದೆ. ಮತ್ತೆ ಈ ಸತ್ಯವನ್ನು ಶುದ್ಧ ಹೃದಯಿಯಾದ ಭಕ್ತರು ಮಾತ್ರ ತಿಳಿದುಕೊಳ್ಳಬಲ್ಲರು. ನೋಡಿ, ಇಲ್ಲಿ ಭೌತಿಕವಾಗಿ ಉತ್ತೇಜಿತವಾಗಿರುವ ಅಥವಾ ಪ್ರೇರೇಪಿತವಾಗಿರುವ ಧಾರ್ಮಿಕ ಚಟುವಟಿಕೆಗಳು ಅಂದ್ರೆ ಧರ್ಮಾರ್ಥ ಕಾಮ ಮೋಕ್ಷ, ಇವುಗಳನ್ನು ಭಾಗವತ ಸಂಪೂರ್ಣವಾಗಿ ಪರಿತ್ಯಜಿಸಿದೆ ಮತ್ತೆ ಕೇವಲ ಪರಮಸತ್ಯವನ್ನು ನೀಡುತ್ತದೆ. ಪರಮಸತ್ಯವೆಂದರೆ ಏನು? ಅದು ಈ ಎಲ್ಲರ ಒಳಿತಿಗಾಗಿ ಭ್ರಮೆಯಿಂದ ಬೇರ್ಪಟ್ಟಿರುವಂತಹ ನಿಜವಾದ ಸತ್ಯ, ಅದನ್ನ ಭಾಗವತವು ಕೊಡುತ್ತದೆ. ಮತ್ತೆ ಅಂತಹ ಸತ್ಯವನ್ನು ತಿಳಿದುಕೊಂಡಾಗ ಅದು ಈ ತಾಪತ್ರಯಗಳನ್ನ ಕಿತ್ತು ಬಿಸಾಡುತ್ತದೆ. ಈ ಸುಂದರವಾದ ಭಾಗವತವು ಈ ಮಹಾಮುನಿ ವ್ಯಾಸದೇವರಿಂದ ರಚಿಸಲ್ಪಟ್ಟಿರೋದು, ಮತ್ತೆ ಈ ಭಗವತ್ ಸಾಕ್ಷಾತ್ಕಾರಕ್ಕಾಗಿ ಇದು ಒಂದೇ ಗ್ರಂಥ ಸಾಕು, ಬೇರೆ ಯಾವ ಗ್ರಂಥದ ಅವಶ್ಯಕತೆಯೂ ಇಲ್ಲ. ನಾವು ಈ ಒಂದು ಭಾಗವತದ ಸಂದೇಶವನ್ನು ಸಂಪೂರ್ಣ ಏಕಾಗ್ರತೆಯಿಂದ, ನಮ್ರತೆಯಿಂದ, ಶರಣಾಗತರಾಗಿ ಆಲಿಸಿದಾಗ ಆ ಒಂದು ಜ್ಞಾನವನ್ನು ಪಡೆಯುವುದರ ಮೂಲಕ ಪರಮಪ್ರಭುವು ನಮ್ಮ ಹೃದಯದಲ್ಲಿ ಸ್ಥಿತನಾಗುತ್ತಾನೆ ಅಂತ ಇಲ್ಲಿ ಹೇಳಲಾಗುತ್ತಿದೆ. ಮುಖ್ಯವಾಗಿ ಭಾಗವತ ಅಂದರೆ ಶುದ್ಧ ಭಕ್ತಿ, ಅಂದರೆ ಈ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನ ಸಂಪೂರ್ಣವಾಗಿ ಹೊರದೋಡಿಸಿರುವಂತಹ ಒಂದು ಗ್ರಂಥ. ಅದರಿಂದ ಇದರಲ್ಲಿ ಈ ಧರ್ಮಾರ್ಥ ಕಾಮ ಮೋಕ್ಷಗಳ ವಿಷಯಗಳಿಲ್ಲ, ಕೇವಲ ಪರಮಸತ್ಯ ಕೃಷ್ಣನ ವಿಷಯಗಳು ಮಾತ್ರ ಭಾಗವತದಲ್ಲಿ, ಮತ್ತೆ ಕೃಷ್ಣನ ಭಕ್ತಿ ಮತ್ತು ಕೃಷ್ಣನ ಭಕ್ತರ ವಿಷಯಗಳು. ಶ್ಲೋಕ 3, ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕ ಮುಖಾದಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಹ. ಇಲ್ಲಿ ಹೇಳ್ತಾ ಇದಾರೆ, ಓ ಯಾರು ಚಿಂತನೆ ಮಾಡುವಂತ ವ್ಯಕ್ತಿಗಳು, ಮನುಷ್ಯರು, ಅವರು ಈ ಶ್ರೀಮದ್ ಭಾಗವತವನ್ನ ಆಸ್ವಾದಿಸಬೇಕು. ಯಾಕೆಂದರೆ ಇದು ವೈದಿಕ ಸಾಹಿತ್ಯದ ಒಂದು ಕಲ್ಪವೃಕ್ಷದ ಪರಿಪಕ್ವವಾಗಿರುವಂತಹ ಫಲ. ಅದು ಶ್ರೀ ಸುಖದೇವ ಗೋಸ್ವಾಮಿ ಅವರ ತುಟಿಯಿಂದ ಹೊರಬಂದಿದೆ. ಆದ್ದರಿಂದ ಈ ಒಂದು ಫಲವು ಇನ್ನೂ ಹೆಚ್ಚು ರುಚಿಕರವಾಗಿದೆ. ಅದರ ಒಂದು ರುಚಿ ಪ್ರಾರಂಭದಿಂದಲೂ ಅದು ರುಚಿಕರವಾಗಿರುವಂತಹ ವಿಷಯ. ಒಂದು ಮೋಕ್ಷ ಮುಕ್ತಿ ಪಡೆದಿರುವಂತಹ ಆತ್ಮಗಳು ಕೂಡ ಈ ಒಂದು ಅಮೃತ ಸದೃಶ ಸಂದೇಶವನ್ನು ಆಸ್ವಾದಿಸುತ್ತಾರೆ. ಇನ್ನು ಶ್ರೀ ಶುಕದೇವ ಗೋಸ್ವಾಮಿ ಅವರ ಬಾಯಿಯಿಂದ ಬಂದಿರೋದ್ರಿಂದ ಅದು ಇನ್ನೂ ರುಚಿಕರವಾಗಿದೆ. ಅಂದ್ರೆ ಇದು ಈ ಭಾಗವತದ ಒಂದು ಅದರ ಸ್ಥಾನ. ಅಷ್ಟು ಎಲ್ಲಾ ಪುರಾಣಗಳಲ್ಲಿ ಅತಿ ಉತ್ಕೃಷ್ಟವಾದ ಒಂದು ಪುರಾಣ. ಮತ್ತೆ ಇದರಲ್ಲಿ ನಮಗೆ ಕೇವಲ ಭಗವಾನ್ ಕೃಷ್ಣನ ಅವನ ಭಕ್ತರ ಭಕ್ತಿಯ ಒಂದು ಜ್ಞಾನವು ನಮಗೆ ಲಭ್ಯವಾಗುತ್ತದೆ. ಮತ್ತೆ ಇದರನ್ನು ನಾವು ಇದ 2ನೇ ಶ್ಲೋಕದ ಹೇಳದಂಗೆ ಇದನ್ನು ನಾವು ನಮ್ರತೆಯಿಂದ ಆಲಿಸಿದರೆ ಭಗವಂತನು ನಮ್ಮ ಹೃದಯದಲ್ಲಿ ಸ್ಥಾಪಿತನಾಗುತ್ತಾನೆ. ಈಗ ಒಂದು ಭಾಗವತದ ಹಿನ್ನೆಲೆ ಪ್ರಾರಂಭವಾಗುತ್ತೆ. ನೈಮಿಷೇ ನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಂ ಆಸತ. ಒಮ್ಮೆ ನೈಮಿಷಾರಣ್ಯದಲ್ಲಿ ಒಂದು ಪವಿತ್ರ ಕ್ಷೇತ್ರದಲ್ಲಿ ಮಹಾನ್ ಋಷಿಗಳು, ಶೌನಕ ಮುನಿಗಳ ಒಂದು ನೇತೃತ್ವದಲ್ಲಿದ್ದ ಮಹಾನ್ ಋಷಿಗಳು ಒಂದು ಮಹಾ 1000 ವರ್ಷಗಳ ಯಜ್ಞವೊಂದನ್ನು ಮಾಡಲು ಜೊತೆಗೂಡಿದ್ರು. ಈ ಯಜ್ಞವನ್ನು ಯಾರಿಗೋಸ್ಕರ ಮಾಡ್ತಾ ಇದ್ರು? ಅವರು ಭಗವಂತ ಮತ್ತು ಅವನ ಭಕ್ತರ ತೃಪ್ತಿಗಾಗಿ ಮಾಡ್ತಾ ಇದ್ರು.
ಶ್ಲೋಕ 5. ತ ಏಕದಾ ತು ಮುನಯ ಪ್ರಾತರ್ ಹುತಹುತಾಗ್ನಯ ಸತ್ಕೃತಂ ಸೂತಮಾಸೀನಂ ಪಪ್ರಚುರ್ ಇದಮಾದರಾತ್. ಒಮ್ಮೆ ತಮ್ಮ ಬೆಳಗಿನ ದೈನಂದಿನ ಕಾರ್ಯಕ್ರಮಗಳನ್ನು ಮುಗಿಸಿದ ಬಳಿಕ ಯಜ್ಞಾಗ್ನಿಯನ್ನು ಬೆಳಗಿಸಿದ ಬಳಿಕ ಅವರು ಶ್ರೀಲ ಸೂತ ಗೋಸ್ವಾಮಿಯವರಿಗೆ ಒಂದು ಗೌರವದ ಆಸನವನ್ನು ನೀಡಿ ತಮ್ಮ ಪ್ರಶ್ನೆಗಳನ್ನು ಅವರಿಗೆ ಹಾಕಿದರು. ಬಹಳ ಆದರದಿಂದ ತಮ್ಮ ಪ್ರಶ್ನೆಗಳನ್ನು ಈ ರೀತಿಯಲ್ಲಿ ಹಾಕಿದರು. ಶ್ಲೋಕ 6. ಋಷಯ ಊಚುಹು ತ್ವಯಾ ಖಲು ಪುರಾಣಾನಿ ಸೇತಿಹಾಸಾನಿ ಚಾನಘ ಆಖ್ಯಾತಾನಪ್ಯಧೀತಾನಿ ಧರ್ಮಶಾಸ್ತ್ರಾಣಿ ಯಾನ್ಯುತ. ಆ ಮುನಿಗಳು ಹೇಳಿದರು, ಓ ಗೌರವಾನ್ವಿತ ಸೂತ ಗೋಸ್ವಾಮಿಯವರೇ, ನೀವು ದೋಷರಹಿತರಾಗಿದ್ದೀರಿ, ಮತ್ತೆ ಧಾರ್ಮಿಕ ಜೀವನಕ್ಕಾಗಿ ಪ್ರಸಿದ್ಧವಾಗಿರುವಂಥ ಎಲ್ಲ ಶಾಸ್ತ್ರಗಳಲ್ಲಿ ನಿಪುಣರಾಗಿದ್ದೀರಿ, ಮತ್ತು ಪುರಾಣಗಳಲ್ಲಿ ಪುರಾಣ ಮತ್ತು ಇತಿಹಾಸಗಳು ನೀವು ಇತಿಹಾಸಗಳನ್ನು ನೀವು ತಿಳಿದುಕೊಂಡಿದ್ದೀರಿ, ನೀವು ಅವೆಲ್ಲವನ್ನು ಸರಿಯಾದ ಒಂದು ಮಾರ್ಗದರ್ಶನದಲ್ಲಿ ಕಲಿತಿದ್ದೀರಿ ಮತ್ತು ವರ್ಣಿಸಿದ್ದೀರಿ, ವಿವರಿಸಿದ್ದೀರಿ ಕೂಡ. ಶ್ಲೋಕ 7. ಯಾನಿ ವೇದ ವಿದಾಂ ಶ್ರೇಷ್ಠೋ ಭಗವಾನ್ ಬಾದರಾಯಣ ಅನ್ಯೇ ಚ ಮುನಯ ಸೂತ ಪರಾವರ ವಿದೋ ವಿದುಹು. ಎಲ್ಲರಿಗಿಂತ ದೊಡ್ಡವರಾಗಿರುವ ವೇದಾಂತಿಗಳಾಗಿರುವ ನೀವು ಸಕಲ ವ್ಯಾಸದೇವರು ನೀಡಿರುವಂಥ ಸಕಲ ಜ್ಞಾನವನ್ನು ತಿಳಿದುಕೊಂಡಿದ್ದೀರಿ. ವ್ಯಾಸದೇವರು ಭಗವಂತನ ಒಂದು ಅವತಾರ, ಮತ್ತೆ ನಿಮಗೆ ಅವರು ನೀಡಿರುವಂಥ ಜ್ಞಾನ ಮಾತ್ರ ಅಲ್ಲ, ಇತರ ಋಷಿಗಳು ನಿಮಗೆ ತಿಳಿದಿದೆ. ಮತ್ತೆ ಅಂದ್ರೆ ಈ ಒಂದು ದೈಹಿಕ ಮತ್ತು ಸಾಂಖ್ಯ ಜ್ಞಾನವನ್ನು ತಿಳಿದಿರುವಂತಹ ಎಲ್ಲ ಋಷಿಗಳು ನಿಮಗೆ ತಿಳಿದಿದ್ದಾರೆ. ಅಂದ್ರೆ ಸೂತ ಗೋಸ್ವಾಮಿಯವರ ಒಂದು ಸ್ಥಾನವನ್ನು ವರ್ಣಿಸ್ತಾ ಇದ್ದಾರೆ. ಶ್ಲೋಕ 8. ವೇತತ್ವಂ ಸೌಮ್ಯ ತತ್ಸರ್ವಂ ತತ್ವತಸ್ತದ್ ಅನುಗ್ರಹಾತ್ ಬ್ರೂಯು ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವೋ ಗುಹ್ಯಮಪ್ಯುತ. ಮತ್ತೆ ನೀವು ನಮ್ರತೆಯಿಂದ ನಿಮ್ಮ ಆಧ್ಯಾತ್ಮಿಕ ಗುರುಗಳಿಗೆ ಸೇವೆ ಮಾಡಿದ್ರಿಂದ ಅವರು ತಮ್ಮ ನಮ್ರ ಶಿಷ್ಯನಿಗೆ ತಮ್ಮ ಎಲ್ಲ ಅನುಗ್ರಹವನ್ನು ನೀಡಿದ್ದಾರೆ. ಆದ್ದರಿಂದ ನೀವು ಅವರಿಂದ ವೈಜ್ಞಾನಿಕವಾಗಿ ಏನು ತಿಳಿದುಕೊಂಡಿದ್ರು, ಏನು ಕಲ್ತುಕೊಂಡ್ರು, ಅದನ್ನ ದಯವಿಟ್ಟು ನಮಗೆ ಹೇಳಿ. ಶ್ಲೋಕ 9. ತತ್ರ ತತ್ರಾಂಜಸ್ಸಾಯುಷ್ಮನ್ ಭವತಾ ಯದ್ ವಿನಿಶ್ಚಿತಂ ಪುಂಸಾಮೇಕಾಂತತಃ ಶ್ರೇಯಸ್ ತನ್ನ ಶಂಸಿತುಮ್ ಅರ್ಹಸಿ. ಆದ್ದರಿಂದ ದಯವಿಟ್ಟು ನೀವು ಇನ್ನೂ ತುಂಬಾ ವರ್ಷಗಳು ನೀವು ಜೀವಂತವಾಗಿರಲಿ ಅಂತ ಪ್ರಾರ್ಥಿಸುತ್ತಾ ನಿಮ್ಮಲ್ಲಿ ನಾವು ಈ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ತುಂಬಾ ಸುಲಭವಾಗಿ ಅರ್ಥವಾಗುವಂತಹ ಒಂದು ರೀತಿಯಲ್ಲಿ ನೀವು ಯಾವುದನ್ನ ತಿಳ್ಕೊಂಡಿದ್ದೀರೋ ಆ ಒಂದು ಪರಮ ಆ ಜ್ಞಾನವನ್ನು ಎಲ್ಲರ ಜನರ ಒಂದು ಅಂತಿಮ ಒಳಿತಿಗಾಗಿ ದಯವಿಟ್ಟು ಆ ಒಂದು ಜ್ಞಾನವನ್ನು ವಿವರಿಸಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಶ್ಲೋಕ 10. ಪ್ರಾಯಣಾಲ್ಪಾಯುಷಸ್ಸಭ್ಯ ಕಲೋ ಅಸ್ಮಿನ್ ಯುಗೇ ಜನ ಮಂದಾಸು ಮಂದ ಮತಯೋ ಮಂದ ಭಾಗ್ಯಾಯು ಪದೃತಾ. ಇದರಲ್ಲಿ ಕಲಿಯುಗದ ಜನರ ಒಂದು ಸ್ಥಿತಿಯನ್ನು ವರ್ಣಿಸಲಾಗ್ತಾ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ, ಈ ಕಲಿಯುಗದಲ್ಲಿ ಜನರ ಜೀವನ ಬಹಳ ಅಲ್ಪಾಯುಷ್ಯ. ಅವರು ಯಾವಾಗ ಸದಾ ಕಾದಾಡ್ತಾ ಇರ್ತಾರೆ, ಕಿತ್ತಾಡ್ತಾ ಇರ್ತಾರೆ. ಬಹಳ ಸೋಮಾರಿಗಳು, ಆಧ್ಯಾತ್ಮಿಕ ಜ್ಞಾನದ ವಿಷಯದಲ್ಲಿ ದಾರಿ ತಪ್ಪಿರುವಂತಹವರು, ಮತ್ತೆ ದುರ್ಭಾಗ್ಯವನ್ನು ಹೊಂದಿರೋರು, ಮತ್ತೆ ಎಲ್ಲಕ್ಕಿಂತ ಮೇಲೆ ಉಪದ್ರುತ, ಯಾವಾಗ್ಲೂ ಗೊಂದಲದಲ್ಲಿ ಸಿಲುಕಿರುವಂತಹ ಜನ, ಇದು ಕಲಿಯುಗದ ಪರಿಸ್ಥಿತಿ. ಶ್ಲೋಕ 11. ಭೂರೀಣಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ ಅತಃ ಸಾಧೋತ್ರ ಯತ್ಸಾರಂ ಸಮುದ್ರತ್ಯ ಮನೀಷಯ ಬ್ರೂಹಿ ಭದ್ರಾಯ ಭೂತಾನಾಂ ಏನಾತ್ಮ ಸುಪ್ರಸೀದತಿ. ಅವ್ರು ಹೇಳ್ತಾ ಇದ್ದಾರೆ, ನಿಮಗೆ ಹಲವಾರು ವೈದಿಕ ಶಾಸ್ತ್ರಗಳಿವೆ, ಮತ್ತು ಅದರಲ್ಲಿ ಹಲವಾರು ಒಂದು ನಿಯಮಿತ ಕರ್ತವ್ಯಗಳನ್ನು ವರ್ಣನೆ ಮಾಡಲಾಗಿದೆ. ಆದರೆ ಅವೆಲ್ಲವನ್ನು ನಾವು ಕಲಿಬೇಕಂದ್ರೆ ತುಂಬಾ ಹಲವಾರು ವರ್ಷಗಳ ಅಧ್ಯಯನ ಬೇಕಾಗುತ್ತದೆ. ಅದರಿಂದ ಓ ಮುನಿಗಳೇ, ಆ ಎಲ್ಲ ಶಾಸ್ತ್ರಗಳ ಸಾರವನ್ನು ಎಲ್ಲ ಜೀವಿಗಳ ಒಳಿತಿಗಾಗಿ ನೀವು ವಿವರಿಸಿ, ಮತ್ತೆ
ಆ ಒಂದು ಉಪದೇಶದಿಂದ ಅವರ ಹೃದಯಗಳು ಸಂಪೂರ್ಣವಾಗಿ ಸಂತೃಪ್ತವಾಗಬೇಕು ಅಂತಹ ಜ್ಞಾನವನ್ನು ವರ್ಣಿಸಿ ಸೂತ ಜಾನಾಸಿ ಭದ್ರಂ ತೇ ಭಗವಾನ್ ಸಾತ್ವತಾಂ ಪತಿ ದೇವಕ್ಯಾಂ ವಸುದೇವಸ್ಯ ಜಾತೋ ಯಸ್ಯ ಚಿಕೀರ್ಷಯ ನಿಮಗೆ ದೇವೋತ್ತಮ ಪುರುಷನು ದೇವಕಿಯ ಗರ್ಭದಲ್ಲಿ ವಸುದೇವನ ಮಗನಾಗಿ ಹುಟ್ಟಿದ್ದ ಒಂದು ಕಾರಣ ನಿಮಗೆ ತಿಳಿದಿದೆ ತನ್ನ ಶುಶ್ರೂಷಮಾಣಾಂ ಅರ್ಹಸಿ ಅಂಗಾನು ವರ್ಣಿತಂ ಯಸ್ಯಾವತಾರೋ ಭೂತಾನಾಂ ಕ್ಷೇಮಾಯ ಚ ಭವಾಯ ಚ ನಾವು ದೇವೋತ್ತಮ ಪರಮ ಪುರುಷನ ಮತ್ತು ಅವನ ಅವತಾರಗಳ ಬಗ್ಗೆ ಕಲಿಯಲು ಬಹಳ ಕಾತರರಾಗಿದ್ದೇವೆ ದಯವಿಟ್ಟು ಇದನ್ನು ನಮಗೆ ವಿವರಿಸಿ ಆಚಾರ್ಯರು ನೀಡಿರುವಂತೆ ಈ ಜ್ಞಾನವನ್ನು ನಮಗೆ ವಿವರಿಸಿ ಏಕೆಂದರೆ ಅದರ ಬಗ್ಗೆ ಕೇವಲ ಮಾತಾಡುವುದರಿಂದ ಮತ್ತು ಆಲಿಸುವುದರಿಂದಲೇ ಒಬ್ಬಾತನು ಕ್ಷೇಮವನ್ನ ಪಡೆಯುತ್ತಾನೆ ಮತ್ತೆ ತನ್ನ ಜೀವನದಲ್ಲಿ ಉನ್ನತ ಸ್ಥಿತಿಗೆ ಏರುತ್ತಾನೆ ಆಪನ್ನ ಸಂಸ್ಕೃತಿ ಘೋರಾಂ ಎನ್ನಾಂ ಅಭ್ಯವಶೋ ಗೃಣನ್ ತಥೋ ಸದ್ದತ ಸದ್ಯೋ ವಿಮುಚ್ಚೇತ ಯದ್ಭಿಭೇತಿ ಸ್ವಯಂ ಭಯಂ ಇದರಲ್ಲಿ ಭಗವಂತನ ನಾಮ ಸ್ಮರಣೆಯ ಒಂದು ಗುಣಗಾನ ನಡೀತಾ ಇದೆ ಈ ಸಂಕೀರ್ಣವಾಗಿರುವಂತಹ ಈ ಜನ್ಮ ಮೃತ್ಯು ಚಕ್ರದಲ್ಲಿ ಬಂಧಿತರಾಗಿರುವಂತಹ ಜೀವಿಗಳು ಪ್ರಜ್ಞೆ ಇಲ್ಲದೆ ಕೃಷ್ಣನ ಪವಿತ್ರ ನಾಮವನ್ನು ಜಪ ಮಾಡಿದರೂ ಕೂಡ ಅವರನ್ನು ಅವರು ಈ ಒಂದು ಜನ್ಮ ಚಕ್ರದಿಂದ ಜನ್ಮ ಮರಣ ಚಕ್ರದಿಂದ ಸುಲಭವಾಗಿ ಅಥವಾ ಬಹಳ ಬೇಗ ಪಾರಾಗಬಲ್ಲರು ಯಾಕೆಂದ್ರೆ ಈ ಭಗವಂತನ ನಾಮವನ್ನ ಭಯದ ಮೂರ್ತ ಸ್ವರೂಪನಾದ ವ್ಯಕ್ತಿಯು ಕೂಡ ಕೃಷ್ಣನ ನಾಮವನ್ನು ಕೇಳಿ ಹೆದರುತ್ತಾನೆ ಅಂದರೆ ಈ ಜಗತ್ತಿನಲ್ಲಿ ಅತ್ಯಂತ ಪ್ರಬಲವಾಗಿರುವಂತಹ ನಾಮ ಆ ನಾಮದಿಂದ ನಾವು ಜನನ ಮರಣ ಚಕ್ರದಿಂದ ಸುಲಭವಾಗಿ ಬಹು ಬೇಗ ಪಾರಾಗಬಹುದು ಯತ್ಪಾದ ಸಂಶಯ ಸೂತ ಮುನಯ ಪ್ರಶಮಾಯ ನಾಹ ಸದ್ಯಾಪುನಂತಿ ಉಪಸ್ಪೃಷ್ಟಾಹ ಸ್ವರ್ದುನ್ಯಾಪೋನು ಸೇವಯ ಯಾವ ಸಾಧುಗಳು ಭಕ್ತರು ಪರಮ ಪ್ರಭುವಿನ ಪಾದ ಪದ್ಮಗಳ ಆಶ್ರಯವನ್ನು ಸಂಪೂರ್ಣವಾಗಿ ಪಡೆದಿದ್ದಾರೋ ಅವರು ಅವರ ಸಂಪರ್ಕದಿಂದಲೇ ಅವರು ಬೇರೆಯವರಿಗೆ ಬೇರೆಯವರನ್ನು ಪರಿಶುದ್ಧಗೊಳಿಸಬಹುದು ಆದರೆ ಗಂಗೆಯ ನೀರು ಬಹಳ ಕಾಲದ ಉಪಯೋಗದ ಬಳಿಕ ಪವಿತ್ರಗೊಳಿಸುತ್ತದೆ ಅಂದರೆ ಸಂತರ ಭಕ್ತರ ಒಂದು ಪ್ರಾಮುಖ್ಯತೆ ಅವರ ಉತ್ಕೃಷ್ಟವಾದ ಸ್ಥಾನದ ವರ್ಣನೆ ಇಲ್ಲಿ 16 ಕೋವಾ ಭಗವತಸ್ತಸ್ಯ ಪುಣ್ಯಶ್ಲೋಕೇಢ್ಯ ಕರ್ಮಣಃ ಶುದ್ಧಿ ಕಾಮೋನ್ನ ಶುಣುಯಾತ್ ಯಶಃ ಕಲಿಪ್ಮಲಾಪಹಂ ಯಾರಿದ್ದಾರೆ ಈ ಒಂದು ಕಿತ್ತಾಟದ ಒಂದು ಯುಗವಾಗಿರುವ ಕಲಿಯುಗದಿಂದ ಮುಕ್ತರಾಗುವುದಕ್ಕೆ ಆಶಿಸುತ್ತಿರುವ ಯಾರು ಈ ಭಗವಂತನ ಭವ್ಯ ವೈಭವಗಳನ್ನು ಕೇಳುವುದನ್ನು ಯಾರು ಇಷ್ಟಪಡೋದಿಲ್ಲ ಅಂದರೆ ಎಲ್ಲರೂ ಕೂಡ ಭಗವಂತನ ವೈಭವಗಳನ್ನು ಗುಣಗಾನವನ್ನು ಕೇಳಲು ಇಷ್ಟಪಡುತ್ತಾರೆ ಅಂತ ಹೇಳ್ತಾರೆ ತಸ್ಯ ಕರ್ಮಾಣಿ ಉದಾರಾಣಿ ಪರಿಗೀತಾನಿ ಸೂರುಭಿ ಸೂರಿಭಿ ಬ್ರೂಹೀನ ಶ್ರದ್ಧದಾನಾನಾಂ ಲೀಲಯಾ ತದತ ಕಲಾಹ ಅವನ ಅಲೌಕಿಕ ಕೃತ್ಯಗಳು ಬಹಳ ಅದ್ಭುತವಾದವು ಮತ್ತು ನಾರದರಂತರ ಮಹಾ ಮುನಿಗಳು ಅವುಗಳ ಗುಣಗಾನ ಅಲೌಕ ಕೃತ್ಯಗಳ ಗುಣಗಾನ ಮಾಡುತ್ತಾರೆ ಆದ್ದರಿಂದ ದಯವಿಟ್ಟು ಅದನ್ನು ಕೇಳಲು ಕಾತರರಾಗಿರುವ ನಮಗೆ ಅದರ ಬಗ್ಗೆ ಅದರ ಒಂದು ಶ್ರವಣ ಮಾಡಿಸಿ ಭಗವಂತ ತನ್ನ ವಿವಿಧ ಅವತಾರಗಳಲ್ಲಿ ಹೇಗೆ ತನ್ನ ಹಲವಾರು ಪರಾಕ್ರಮಗಳನ್ನು ಅವನು ಪ್ರದರ್ಶಿಸ್ತಾನೆ ಅನ್ನೋದನ್ನ ವರ್ಣಿಸಿ 18 ಅಥಾಖ್ಯಾ ಹಿ ಹರೇರ್ ಧೀಮನ್ ಅವತಾರ ಕಥಾ ಶುಭ ಲೀಲಾ ವಿದಧತ ಸ್ವೈರಂ ಈಶ್ವರಸ್ಯಾತ್ಮ ಮಾಯಯ ನಮಗೆ ಪರಮ ಭಗವಂತನ ಹಲವು ಅವತಾರಗಳ
ಅಲೌಕಿಕ ಲೀಲೆಗಳನ್ನು ವರ್ಣಿಸಿ. ಅಂತಹ ಪರಾಕ್ರಮಗಳು, ಶುಭಕರ ಪರಾಕ್ರಮಗಳು ಮತ್ತು ಭಗವಂತನ ಲೀಲೆಗಳು, ಅವುಗಳನ್ನು ಭಗವಂತನ ಅಂತರಂಗ ಶಕ್ತಿ ನೆರವೇರಿಸುತ್ತದೆ. ಶ್ಲೋಕ 19. ವಯಂ ತು ನ ವಿತೃಪ್ಯಾಮ ಉತ್ತಮ ಶ್ಲೋಕ ವಿಕ್ರಮೆ ಹೆಚ್ಚುಣ್ವತಾಂ ರಸಜ್ಞಾನಾಂ ಸ್ವಾದು ಸ್ವಾದು ಪದೇ ಪದೇ. ನಮಗೆ ಭಗವಂತನ ಈ ಅಲೌಕಿಕ ಲೀಲೆಗಳನ್ನು ಕೇಳಿ ಯಾವತ್ತೂ ನಮಗೆ ಬೇಸರವಾಗೋದಿಲ್ಲ ಅಥವಾ ಸುಸ್ತಾಗೋದಿಲ್ಲ. ಯಾಕಂದರೆ ಅವನನ್ನ ಎಲ್ಲ ತರಹದ ಶ್ಲೋಕಗಳಿಂದ ವರ್ಣಿಸಲಾಗುತ್ತದೆ. ಈ ಅವನೊಂದಿಗೆ ಇರುವಂತಹ ಅಲೌಕಿಕ ಸಂಬಂಧಗಳ ಒಂದು ರುಚಿಯನ್ನು ಬೆಳೆಸಿಕೊಂಡಿರೋರು ಅವನ ಲೀಲೆಗಳನ್ನು ಆಲಿಸುವುದು ಪ್ರತಿ ಕ್ಷಣ ಆಲಿಸುತ್ತಾರೆ ಮತ್ತು ಅದನ್ನು ಪ್ರತಿ ಕ್ಷಣ ಆಸ್ವಾದಿಸುತ್ತಾರೆ. ಶ್ಲೋಕ 20. ಕೃತವಾನ್ ಕಿಲ ಕರ್ಮಾಣಿ ಸಹ ರಾಮೇಣ ಕೇಶವ ಅತಿಮರ್ತ್ಯಾನಿ ಭಗವಾನ್ ಗೂಢ ಕಪಟ ಮಾನುಷಃ. ಭಗವಾನ್ ಶ್ರೀಕೃಷ್ಣ ದೇವೋತ್ತಮ ಪುರುಷನು ಬಲರಾಮನೊಂದಿಗೆ ಒಬ್ಬ ಸಾಮಾನ್ಯ ಮನುಷ್ಯನಂತೆ ನಟಿಸುತ್ತಾನೆ. ಹೀಗೆ ಮಾಡಿ ಅವನು ಹೀಗೆ ಒಂದು ಅವನು ತನ್ನ ಎಲ್ಲ ಅತಿಮಾನುಷ ಕಾರ್ಯಗಳನ್ನು ನಡೆಸುತ್ತಾನೆ. 21. ಕಲಿಂ ಆಗತಂ ಆಗ್ನಾಯ ಕ್ಷೇತ್ರೇಸ್ಮಿನ್ ವೈಷ್ಣವೇ ವಯಂ ಆಸೀನ ದೀರ್ಘ ಸತ್ರೇಣ ಕಥಾಯಾಂ ಸಕ್ಷಣ ಹರೇಹೇ. ಈ ಒಂದು ಕಲಿಯುಗವು ಈಗಾಗಲೇ ಪ್ರಾರಂಭವಾಗಿದೆ ಅಂತ ತಿಳಿದಿದ್ದು ನಾವೆಲ್ಲ ಇಲ್ಲಿ ಈ ಪವಿತ್ರ ಕ್ಷೇತ್ರದಲ್ಲಿ ನೆರೆದಿದ್ದೇವೆ. ಭಗವಂತನ ಅಲೌಕಿಕ ಸಂದೇಶವನ್ನ ದೀರ್ಘಕಾಲ ಆಲಿಸಲು ಇಲ್ಲಿ ನೆರೆದಿದ್ದೇವೆ ಮತ್ತು ಈ ರೀತಿಯಲ್ಲಿ ಒಂದು ಯಜ್ಞವನ್ನು ಆಚರಿಸಲು ನಾವು ಇಚ್ಛಿಸುತ್ತಿದ್ದೇವೆ. ತಾಂ ಕಲಿಂ ಸತ್ವಹರಂ ಪುಂಸಾಂ ಕರ್ಣಧಾರಾಯ ವಾರ್ಣಂ. ಕಾಲದ ಒಂದು ಆಸೆಯಿಂದ ಇಚ್ಛೆಯಿಂದ ನೀವು ನಮ್ಮನ್ನು ಭೇಟಿಯಾಗಿದ್ದೀರಾ ಮತ್ತೆ ಹಾಗಾಗಿ ನಾವು ನಿಮ್ಮನ್ನ ಈ ಒಂದು ನೌಕೆಯ ಕ್ಯಾಪ್ಟನ್ ಆಗಿ ನಾವು ನಿಮ್ಮನ್ನ ಸ್ವೀಕಾರ ಮಾಡ್ತಾ ಇದ್ದೀವಿ. ಈ ಒಂದು ಈ ನೌಕೆಯ ಮೂಲಕ ನಾವು ಈ ದುಸ್ತರವಾದ ಈ ಭೌತಿಕ ಸಮುದ್ರವನ್ನು ದಾಟಲು ಇಚ್ಛಿಸುತ್ತಿದ್ದೇವೆ. ಕಲಿಯುಗದ ಸಮುದ್ರವನ್ನು ದಾಟಲು ಇಚ್ಛಿಸುತ್ತಿದ್ದೇವೆ. ಮತ್ತೆ ಈ ಕಲಿಯುಗವು ಮನುಷ್ಯನಲ್ಲಿರುವಂತಹ ಎಲ್ಲಾ ಒಳ್ಳೆಯ ಗುಣಗಳನ್ನು ಕ್ಷೀಣಿಸುತ್ತದೆ. ಅಂತಹ ಕಲಿಯುಗದಿಂದ ಪಾರಾಗಲು ನಾವು ಇಚ್ಛಿಸುತ್ತಿದ್ದೇವೆ ಮತ್ತು ನೀವು ನಮ್ಮ ಈ ಒಂದು ದೋಣಿಯ ಕ್ಯಾಪ್ಟನ್ ಆಗಿದ್ದೀರಿ. 23. ಬ್ರೂಹಿ ಯೋಗೇಶ್ವರೇ ಕೃಷ್ಣೇ ಬ್ರಹ್ಮಣ್ಯೇ ಧರ್ಮವರ್ಮಣಿ ಸ್ವಾಂ ಕಾಷ್ಠಾಂ ಅದು ನೋಪೇತೆ ಧರ್ಮಕ್ಕಂ ಶರಣಂ ಗತಃ. ಭಗವಾನ್ ಕೃಷ್ಣ ಎಲ್ಲ ಮಾಯಾಶಕ್ತಿಗಳ ಒಡೆಯನಾದ ಭಗವಾನ್ ಕೃಷ್ಣನು ಪರಮಸತ್ಯನು ಈ ಒಂದು ಜಗತ್ತನ್ನು ತನ್ನ ಧಾಮಕ್ಕೆ ಅವನು ತನ್ನ ಧಾಮಕ್ಕೆ ಹಿಂದಿರುಗಿದ್ದಾನೆ. ಹಿಂದೆ ಈ ಸ್ಥಿತಿಯಲ್ಲಿ ಧಾರ್ಮಿಕ ತತ್ವಗಳು ಯಾರ ಆಶ್ರಯವನ್ನು ಪಡೆದಿದ್ದೇವೆ? ಈ ಒಂದು ಮೊದಲನೇ ಅಧ್ಯಾಯ ಮುಕ್ತಾಯ. ಈ ಅಧ್ಯಾಯದಲ್ಲಿ ಋಷಿಗಳು ಸುತ ಗೋಸ್ವಾಮಿ ಅವರಿಗೆ ಹಲವಾರು ಪ್ರಶ್ನೆಗಳನ್ನು ಹಾಕಿದ್ದಾರೆ ಮತ್ತು ಮುಂದಿನ ಅಧ್ಯಾಯಗಳಲ್ಲಿ ಸುತ ಗೋಸ್ವಾಮಿಯವರು ಅದರ ಉತ್ತರವನ್ನು ನೀಡುತ್ತಾ ಈ ಒಂದು ಶ್ರೀಮದ್ ಭಾಗವತದ ವರ್ಣನೆಯನ್ನು ಮಾಡುತ್ತಾರೆ. ಹರೇ ಕೃಷ್ಣ.